हाय हेलो फ्रेंड एल्लरिगू नमस्कार ना निम्म सुनीता सच्चु कुकिंग एंड क्रिएशन चैनल गे एल्लरिगू स्वागत इवत नान माड्ता इरो रेसिपी बंदु रागी दोसे सो इदु तुम्बा हेल्थी फुड्डु दोड्डोरिंद हिडिदु सण्ण मक्कळिनवरेगूनुवे इदन्न माडलु बेकागिरुव पदार्थगळु वन कप अक्की हिट्टु वन कप रागी हिट्टु रुचिगे तक्कष्टु उप्पु मत्ते सोडा इदन्नेल्लनुवे ओंदु बौल् हाकोंडु चेन्नागि मिक्स माड्कोबेकु सो इवग अक्की हिट्टु अक्की हिट्टु मत्ते रागी हिट्टु एरडुनुवे वंदे प्रमाणदल्ले तगोबेकु ओंदु हेच्चु ओंदु कम्मी तगोबारदु सो रागी हिट्टुन नावु ओंदु कप तगोंड्रे अदक्के ओंदु कप अक्की हिट्टुन ऐड माड्लेबेकु सो अवग दोसे तुंबा चेन्नागि क्रिस्पी आगि बरुत्ते इवग इदन्न मोदलु ड्रई आगिने चेन्नागि मिक्स माड्कोळ्ळोण ओंदु सारि नोडि ई तर मिक्स माड्कोबेकु ಇವಾಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳ್ಳೋಣ ರೊಟ್ಟಿ ಅದಕ್ಕೆ ಕಲಸ್ಕೋಬೇಕು ಇದನ್ನು ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋದ್ರಿಂದ ನೀರು ಹಾಕಿ ಹಿಟ್ಟನ್ನು ಕಲಸ್ತಾ ಇರೋದನ್ನು ತೋರ್ಸೋಕೆ ಆಗ್ತಿಲ್ಲ ಸಾರಿ ಸೊ ನೋಡಿ ಈ ಥರ ಗಂಟಿಲ್ಲದೆ ಇದ್ದ ಹಾಗೆ ಕ್ಲೀನಾಗಿ ಕಲಸ್ಕೋಬೇಕು ಫೈನಲಾಗಿ ಈ ಥರ ಕಲಸ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದನ್ನು ಕಲಸ್ಕೊಂಡಿರೋದು ಅಂದರೆ ರೊಟ್ಟಿ ಹದದಲ್ಲಿ ಕಲಸ್ಕೋಬೇಕು ನಾವು ಹಿಟ್ಟನ್ನು ಕಲಸಿ ಹಾಫ್ ಆನ್ ಅವರ್ ಮುಚ್ಚಿಟ್ಬಿಡ್ಬೇಕು ಇದನ್ನು ಸೊ ಇವಾಗ ನಾನು ನೈಟು ತೊಳೆದು ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆ ಸೊ ನಾನು ಒಂದು ಹಿಡಿಯಷ್ಟು ಉದ್ದಿನ ಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೆ ನೈಟು ಇದು ಆಪ್ಷನಲ್ಲು ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ಉದ್ದಿನ ಬೇಳೆ ಆ್ಯಡ್ ಮಾಡ್ತೀನಿ ರಾಗಿ ದೋಸೆಗೆ ಯಾಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಉದ್ದಿನ ಬೇಳೆನ ನುಣ್ಣಗೆ ರುಬ್ಕೊಳ್ಳೋಣ ಸೊ ನೋಡಿ ಈ ರೀತಿ ರುಬ್ಕೋಬೇಕು ನಾನು ರುಬ್ಕೊಂಡಿದ್ದೀನಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ ಹಾಕೊತ ಇದ್ದೀನಿ ಸೊ ಅದೇ ರೀತಿಯೇ ನಾವು ಕಲಸಿಟ್ಟಿರೋ ರಾಗಿ ಹಿಟ್ಟನ್ನು ಕೂಡ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು ಬಟ್ ಮಿಕ್ಸಿ ಮಾಡಬೇಕಾದ್ರೆ ಅದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು ಏಕೆಂದರೆ ನಾವು ಆಲ್ರೆಡಿ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಟಿರ್ತೀವಿ ಸೊ ಅದು ಹಾಫ್ ಆನ್ ಅವರ್ ಕೂಡ ಬೇರೆ ಚೆನ್ನಾಗಿ ನೆಂದಿರುತ್ತೆ ಹಾಗಾಗಿ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಬೌಲ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಈ ರೆಸಿಪಿನ ನಾವು ಮಾಡ್ಕೋಬೋದು ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಒಂದು ಹಾಫ್ ಗ್ಲಾಸ್ ನೀರು ಹಾಕ್ಕೊಂಡು ನಾನು ಮಿಕ್ಸಿ ಎಲ್ಲ ತೊಳೆದು ನೀರು ಹಾಕೊತಾ ಇದ್ದೀನಿ ಬೌಲ್ಗೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್ ರಾಗಿ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಚಟ್ನಿ ಮಾಡ್ಕೊಳ್ಳಲು ಬೇಕಾಗಿರೋ ಪದಾರ್ಥಗಳನ್ನ ಒಂದ್ಸರಿ ನೋಡ್ಕೊಳ್ಳೋಣ ಮೆಣಸು ಬೆಳ್ಳುಳ್ಳಿ ಹುಣಸೇಹಣ್ಣು ಉಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಹುರಿದಿಟ್ಕೊಂಡಿರೋ ಕಡಲೆಬೀಜ ಪುದೀನ ಕಡಲೆ ಅಥವಾ ಪುಟಾಣಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ನಾನು ಮಿಕ್ಸಿಗೆಲ್ಲನೂ ಹಾಕೊತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇವಾಗ ಇದಕ್ಕೆ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಇದು ತುಂಬ ಹೆಲ್ತಿ ಫುಡ್ಡು ಮಕ್ಕಳಿಗೆ ನಿಶಕ್ತಿ ಮತ್ತು ಕ್ಯಾಲ್ಶಿಯಮ್ಮು ವಿಟಮಿನ್ಸ್ ಏನೇ ಕಡಿಮೆ ಆಗಿದ್ರು ಕೂಡ ಈ ಫುಡ್ನ ಮಕ್ಕಳಿಗೆ ಕೊಡ್ಬೋದು ಸೊ ಮುದ್ದೆ ತಿನ್ನೋಕ್ಕೆ ಇಷ್ಟಪಡದೆ ಇರೋ ಮಕ್ಕಳಿಗೆ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಮಕ್ಕಳಿಗೆ ಸಣ್ಣ ಮಕ್ಕಳಿಂದಲೇ 6 ತಿಂಗಳ ಮಗುವಿಂದಲೇ ನಾವು ಇದನ್ನು ಸರಿ ರೂಪದಲ್ಲಿ ಕೊಡ್ತೀವಿ ಅಲ್ವಾ ಸೊ ಮಕ್ಕಳು ಬೋನ್ಸ್ ಎಲ್ಲ ಗಟ್ಟಿಯಾಗಲಿ ಅಂತ ಹೇಳಿ ಸೊ ಇವಾಗೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ರುಬ್ಕೋಬರೋಣ ಫ್ರೆಂಡ್ ಈ ರೀತಿ ಇದನ್ನು ರುಬ್ಕೋಬೇಕು ಸೊ ನಾನು ಇವಾಗ ತವಾ ಇಟ್ಟಿದ್ದೀನಿ ಬಿಸಿ ಆಗಿದೆಯಾ ನೋಡೋಣ ಫ್ರೆಂಡ್ ಇವಾಗ ನೋಡಿ ಬಿಸಿ ಆಗಿದೆ ತವಾ ಹಿಟ್ಟು ಈ ರೀತಿ ಇದೆ ಈಗ ದೋಸೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ದೋಸೆ ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಸೊ ನಾನು ಯಾವಾಗಲೂ ದೋಸೆ ಹಾಕಿದ್ಮೇಲೆ ಎಣ್ಣೆ ಹಾಕಿ ಸೊ ಒಂದು ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ ಸೊ ತಟ್ಟೆ ಇರ್ಬೋದು ಇಲ್ಲ ಪ್ಲೇಟ್ಸ್ ಏನಾದರೂ ಒಂದನ್ನು ದೋಸೆ ಮೇಲೆ ಮುಚ್ಚ್ತೀನಿ ಏಕೆಂದರೆ ದೋಸೆ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಅಂತ ಹೇಳಿ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ ನಾನು ಇವತ್ತು ತೋರಿಸಿರೋ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ರೂ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ನೋಡಿ ಯಾವ ರೀತಿ ಬರ್ತಿದೆ ದೋಸೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅದರಲ್ಲೂ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅದರಲ್ಲೂ ಮುದ್ದೆ ತಿನ್ನೋಕ್ಕೆ ಇವಾಗ ತುಂಬ ಜನ ಹಠ ಮಾಡ್ತಾರೆ. ಮುದ್ದೆ ಅಂದ್ರೇ ಒಂಥರ ಮುಖ ಮಾಡ್ಕೊತಾರೆ. ಸೊ ಅಂಥವ್ರಿಗೆ ಈ ಥರ ದೋಸೆ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡೋದೇ ಮಸಾಲೆ ದೋಸೆ ಥರ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ದೋಸೆನ ತುಂಬ ಬೇಯಿಸೋದ್ರಿಂದ ಏನಾಗುತ್ತೆ ಅದು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ. ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಇದಕ್ಕೆ ಕಾಯಿ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದ್ರೆ ಚಟ್ನಿ ಜೊತೆಗೆ ಮಜಾನೇ ಬೇರೆ. ಅದನ್ನ ಬಾಯಲ್ಲಿ ಹೇಳೋಕ್ಕಾಗಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.